ಬಾರಿ ತಮ್ಮ ಎಸೆತ ಕೇವಲ ಒಂದು ರನ್. ಇದೇ ರೀತಿಯ ರನ್ ಕಲಿಯಾಗ್ತಾ ಹೋದರೆ ಪ್ರೊಜೆಕ್ಟೆಡ್ ಸ್ಕೋರ್ ಅರೌಂಡ್ 98. ಉತ್ತಮ ರನ್ ಆಯ್ಕೆ ಮಾಡಿದ ಬೌಲರ್. ಉತ್ತಮ ಹೊಡೆತ. ಈ ಬಾರಿ ಬೌಂಡ್ರಿ, ಯುನೈಟೆಡ್ ಎಲಿಫೆಂಟ್ನ ಮೊದಲ ಬೌಂಡ್ರಿ ಪವನ್ ಶೆಟ್ಟಿರವರಿಂದ. ಮೊದಲನೇ ಬೌಂಡರಿ ಆಫ್ ವಿಭಾಗದಿಂದ. ಸುಂದರ ಹೊಡೆತ, ಕೇವಲ ಒಂದು. ಎಸೆತದಿಂದ ಶಿವರಾಜ್. ಓ, ಮೊದಲನೇ ಎಸೆತ ಕೇವಲ ಒಂದು. ಬೈಸ್ ತಮ್ಮ ಹೊಡೆತ ಈ ಬಾರಿ. ಮೊದಲನೇ ಸಿಕ್ಸರ್ ಡಾರ್ಲಿಂಗ್ ಕೃಷ್ಣರವರಿಂದ. ಸಾರಿ, ಪವನ್ ಶೆಟ್ಟಿಯಿಂದ ಬಾರಿ ಮೊದಲನೇ ಸಿಕ್ಸರ್ ಯುನೈಟೆಡ್ ಎಲಿಫೆಂಟ್ ತಂಡದಿಂದ. ಅತ್ಯುತ್ತಮ ಹೊಡೆತ ಮೆಡೋನ್. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಮತ್ತೆ ತಮ್ಮ ಹೊಡೆತ ಬೌಂಡರಿ. ಪವನ್ ಶೆಟ್ಟಿರವರ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಎಂದ ತಂಡದ ಒಟ್ಟು ಮೊತ್ತ 35 ಮೂರು ಓವರ್ನ ನಂತರ. ಬೃಹತ್ ಮೊತ್ತದ ಕಲಿಯಾಕುವಲ್ಲಿ ಯುನೈಟೆಡ್ ಎಲಿಫೆಂಟ್. ಮತ್ತೊಂದು ಹೊಡೆತ ಪವನ್ ಶೆಟ್ಟಿರವರಿಂದ. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ವಿಭಾಗದಿಂದ ಈ ಬಾರಿ ಮೊದಲನೇ ಎಸೆತ. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ವಿಷನ್. ಉತ್ತಮ ಸ್ಟ್ರೈಕ್ ರೇಟ್ ಪವನ್ ಶೆಟ್ಟಿ, ಡಾರ್ಲಿಂಗ್ ಕೃಷ್ಣ ಸಹ. ಮತ್ತೊಮ್ಮೆ ವಿಜಯ್. ಇಷ್ಟೇ ರೀತಿಯ ಉತ್ತಮ ಹೊಡೆತ ಪವನ್ ಕಡೆಯಿಂದ. ಒಂಟಿ ಊಟದ ಸೇರ್ಪಡೆ ಎಸೆತ 27 ರನ್ಗಳು, 2 ಬೌಂಡರಿ, 1 ಸಿಕ್ಸರ್ ಪವನ್ ಶೆಟ್ಟಿ ದಾಖಲಿಸಿದರೆ. ಡಾರ್ಲಿಂಗ್ ಕೃಷ್ಣ 28 ರನ್ಗಳು 19 ಎಸೆತದಲ್ಲಿ. ಮತ್ತೊಂದು ಉತ್ತಮ ಹೊಡೆತ ಪವನ್ ಶೆಟ್ಟಿ. ಯಾವುದೇ ಅಪಾಯ ಇಲ್ಲ, ಕೇವಲ ಒಂಟಿ ಊಟ. 5 ಓವರ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 52. ಯಾವುದೇ ಉದರಿ ನಷ್ಟವಿಲ್ಲ ಮೊದಲನೇ ಬ್ಯಾಟಿಂಗ್ನಲ್ಲಿ. ತಮ್ಮ ಅವರ್ಧ ಹೊಡೆತ, ಯಾವುದೇ ಅಪಾಯ ಇಲ್ಲ. ಒಂಟಿ ಊಟದ ಸೇರ್ಪಡೆ ಬ್ಯಾಟಿಂಗ್ನಲ್ಲಿ. ಮತ್ತೆ ಪವನ್ ಶೆಟ್ಟಿ, ರಾಜ್ಕಾಪ ಸೀಸನ್ 7ರ ಹೈಯೆಸ್ಟ್ ರನ್ನರ್ಸ್ನ ನಾವು ನೋಡೋದಾದರೆ ಲೋಕೇಶ್ ಮೊದಲನೇ ಸ್ಥಾನದಲ್ಲಿ. ಬಾರಿ ಉತ್ತಮವಾದ ಎಸೆತ ಗುಣ ಕಡೆಯಿಂದ ಮೊದಲನೇ ವಿಕೆಟ್ ಪತನ ಪವನ್ ಶೆಟ್ಟಿ. ನಿರ್ಗಮನ